ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎಂಸಿ ತಳಲು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಎಂಸಿ ತಳಲು ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಎಂಸಿ ತಳಲು ಹಾಡಿಯ ಪ್ರಸ್ತುತ ಸ್ಥಿತಿಗತಿ, ಇಲ್ಲಿನ ಗಿರಿಜನರ ಜೀವನ ಶೈಲಿಯಾಗಿರ್ಬೋದು, ಪ್ರಸ್ತುತ ಯಾವ ರೀತಿಯಲ್ಲಿ ಇವರು ಜೀವನವನ್ನು ನಡೆಸ್ತಾ ಇದ್ದಾರೆ, ಇನ್ನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಜೀವನವನ್ನು ಜರುಗಿಸ್ತಾ ಇದ್ದಾರೆ, ಹಾಗೆಯೇ ಹಾಡಿಯ ಗಿರಿಜನರಿಗೆ ಆಗಬೇಕಾದಂಥ ಸೌಲಭ್ಯಗಳಾಗಿರ್ಬೋದು, ಹಾಗೆಯೇ ಹಾಡಿಯಲ್ಲಿ ಆಗಬೇಕಾದಂಥ ಅಭಿವೃದ್ಧಿಗಳಾಗಿರ್ಬೋದು, ಮತ್ತು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಹೋಲಿಸ್ಕೊತು ಅಂದರೆ ಇವರ ಗಿರಿಜನರ ಜೀವನ ಶೈಲಿ ಹೇಗಿದೆ, ಅಲ್ಲಿ ಕಾಡಿನಲ್ಲಿ ಯಾವ ರೀತಿಯೆಲ್ಲ ಜೀವನವನ್ನು ನಡೆಸ್ತಾ ಇದ್ದರು, ಪ್ರಸ್ತುತ ಇಲ್ಲಿನ ಜೀವನ ಶೈಲಿ ಹೇಗಿದೆ, ಇನ್ನು ಏನೆಲ್ಲ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ, ಮತ್ತು ಸರ್ಕಾರದಿಂದ ಇನ್ನೇನೆಲ್ಲ ಸೇವಾ ಸೌಲಭ್ಯಗಳು ಹಾಡಿನಲ್ಲಿ ಆಗಬೇಕಾಗಿದೆ ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಎಂಸಿ ತಳಲು ಹಾಡಿಯ ಗಿರಿಜನ ಮುಖಂಡರಾದಂಥ ಶ್ರೀಯುತ ಪುಟ್ಪಾದಯ್ಯ ಅವರು ಮತ್ತು ಅವರು ಶ್ರೀಯುತ ಕೂಸಪ್ಪ ಅವರು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಯೋಣ. ಪುಟ್ಮದಯ್ಯರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಕುಸಪ್ಪ, ತಮಗೂ ನಮಸ್ಕಾರ. ನಮಸ್ಕಾರ ಪುಟ್ಮದಯ್ಯರ, ತಾವು ಎಷ್ಟು ವರ್ಷಗಳಿಂದ ಈ ಎಂಸಿ ತಳಲು ಹಾಡಿನಲ್ಲಿ ವಾಸವಾಗಿದ್ದೀರಾ? ನಾವು ಮೊಳಲಿದ್ದು ಮೊಳಲಿದ್ದು ಮೊಳೆಯೂರು ಮೊಳೆಯೂರು ಅಲ್ಲಿದ್ದು ಇಲ್ಲಿ ನಮ್ಮ ಅಪ್ಪನ ಕಾಲದಲ್ಲಿ ಇದು ಬಂದ್ಬಿಟ್ಟು ಅಪ್ಪನ ಅಪ್ಪನ ದೇಶ ಬಂದು ಅಪ್ಪ ಅಲ್ಲೇ ಇದ್ರು, ಅಪ್ಪಗಿಪ್ಪ ಎಲ್ಲ ನಮ್ಮ ಅಣ್ಣ ಅಲ್ಲೇ ಇದ್ರು. ಬಂದಿದ್ದೀಚಿಗ ನಮ್ಮ ಚಿಕ್ಕವ ಯಾರು ಕರ್ಕೊಂಬಿಟ್ಟಿದ್ದಾಗ ಚಿಕ್ಕವ ಕರ್ಕೊಂಬಂದ್ಮೇಲೆ ಇಲ್ಲಿ ಕಾಲ ಮಾಡ್ಕೊಳ್ಬೇಕು ಅಷ್ಟೇ. ಅಲ್ಲಿಂದ ಬಂದ ಇಲ್ಲಿ ಜಮೀನೆಲ್ಲ ಕೊಡ್ತೀವಿ ಕಾಲದಲ್ಲಿ, ಎಲ್ಲ ಜಮೀನು ಕೊಟ್ಟಾಗ ಆ ಕಡೆ ಈ ಕಡೆ ಮೇಲೆ ಸೇರ್ಕೊಂಡ್ರು ಸೇರ್ಕೊಂಡ್ರೆ ಕೆಲವು ಕಾಡು ಗಣಿದ್ರು ಕಾಡಲ್ಲಿದ್ರು ಇದ್ದವರೆಲ್ಲ ಒಂದು ಗುಂಪು ಮಾಡೋದು. ಮತ್ತಿನ ಇವತ್ತಿನವರೆಗೂ ಏನೋ ಅಲ್ಲಿ ಬಂದು ಬಡೋದ್ರಿಂದ ಸರ್ವರಿಂದ ಏನೋ ಒಂದು ಅಷ್ಟು ಜಮೀನು ತರ ನಮ್ಗ ಜಮೀನು ಕೊಟ್ಟರು. ನಮ್ಮ ಅಪ್ಪ ಜಮೀನು ಹಾರ ಮಾರ ಕೊಟ್ಬಿಟ್ಟ ಜಮೀನು ಮಾರ ಕೊಟ್ಬಿಟ್ಟ ಕೊಟ್ಟಮೇಲೆ ಬಂದು ಈಚೆಗೆ ಇಲ್ಲಿ ನೆಲ ಮಾಡ್ತೀವಿ, ನಾನು ಬಂದು ಈಗ ಕಾರಾಳ ಮಾಡ್ತೇವೆ ಇಲ್ಲಿ. ಅಂದ್ರೆ ಮಡಿಯೂರು ಅರಣ್ಯ ವ್ಯಾಪ್ತಿನಲ್ಲಿ ಅಲ್ಲಿದ್ದರು, ಅಲ್ಲಿ ಕೆಲವು ಅಲ್ಲಿದ್ದು ಅಲ್ಲಿದ್ರು, ಕೆಲವು ಕಂದಕಲ್ಲಿದ್ರು, ಕೆಲವು ಹೊಸಕೋಟಲ್ಲಿದ್ರು, ಹತ್ಕೊಂಡಿಲ್ಲಿದ್ರು, ಅಲ್ಲೆಲ್ಲ ಒಂದು ಹೆಮ್ಮನ ಕೆಲವು ಕಾಡರ್ಗಲಿ ಎಲ್ಲ ಇದ್ರು. ಯಾವಾಗ ಇಲ್ಲಿ ನಮ್ಮ ಜಾಗ ಕೊಟ್ಟು ಜಾಗ ಕೊಟ್ಟು ಮನೆ ಕೊಟ್ಟು ಬಂದಾಗ ಸರ್ಕಾರ ಇಲ್ಲಿ ಬಂದು ಒಂದು ಗುಂಪು ಸೇರಿದ್ರು, ಎಲ್ಲ ಗುಂಪು ಸೇರಿದ್ರು ಅಷ್ಟೇ. ಗುಂಪು ಸೇರಿದ್ರು ಸ್ವಲ್ಪ ಜನ ಇದ್ರು ಜೀತ ಪರಿಗೆ ಎದುರ್ಕೊಂಡು ಹೋದ್ರೆ ಏನಾಯ್ತು ಜೀತ ಕೊಡ್ತಾರಲ್ಲ ಏನೋ ನಿಮ್ದೇ ನಾಲ್ಕು ನಾಲ್ಕು ಎಕರೆ ಜಮೀನು ಕೊಟ್ಟಾರ ಇಂದಿರಾ ಗಾಂಧಿ ಸರ್ಕಾರದಿಂದ ಮನೆ ಕೊಟ್ಟಾರ ಮನೆ ಕೊಟ್ಟಾರ ಅವತ್ತಿಂದ ಬಂದ್ರೂ ಆಡಿಲ್ಲಿ ಇನ್ನೂಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ಜನ ಮನೆ ಜಮೀನುಗಳಿಲ್ಲ, ಕೆಲವೊಂದು 20 ಸೀಟಿಗೆ ಜಮೀನ ಅದ ಇಲ್ಲಿ ಅಷ್ಟು ಬಿಟ್ರ ಅಷ್ಟೇ 25 ಸೀಟು. ನಮ್ಗೆ ಈ ಕಾಡು ನಮ್ಮ ಒತ್ತುವರಿ ಜಮೀನಲ್ಲಿ ಪರೀಕ್ಷೆ ಒಪ್ಪಿಸ್ಬಿಟ್ರಲ್ಲ ಅದಕ್ಕೆಲ್ಲ ಅರ್ಜಿ ಹಾಕಿನಿ ಅಷ್ಟೆಲ್ಲ ಮಾಡಿದ್ದೀನಿ. ಅವತ್ತಿನಿಂದ ಇವತ್ತು ಮಾಡ್ಕೊ ಹೋಯ್ತೇನೆ. ಹಾಗಿದ್ರೆ ತಮ್ಗೆ ಕಾಡಿನಲ್ಲಿ ಜೀವನ ಮಾಡಿದ್ದೆಲ್ಲ ನೆನಪಿದೆಯಾ? ಸ್ವಲ್ಪ ಎಷ್ಟು ವ್ಯತ್ಯಾಸ ಇದೆ? ವ್ಯತ್ಯಾಸ ಅದು ನಾವು ಗೆಡ್ಡೆ ಗಿಡ ಚೇತೀವಿ ಆ ಟೈಮ್ನಲ್ಲಿ ಕಾಡಲಿ ಮಾಮೂಲಿ ಒಂದು ನಲ್ಲಿಕಾಯಿ ಆಗ್ಬೋದು, ಒಂದು ಏನಾಗ್ಬೋದು, ಮೇಣ ಆಗ್ಬೋದು, ಎಲ್ಲ ಮೇಣ ಹೋಯ್ತಿದ್ವಿ, ಮಾಮೂಲಿ ಹೋಯ್ತಿದ್ವಿ. ಅದ ಅಷ್ಟೇ ಎತ್ಕೊಂಡು ಜೀವನ ಮಾಡ್ತಿದ್ವಿ. ಈಗ ಪಾಯಸ ಅದಕ್ಕೂ ಬಿಡಲ್ಲ, ಅದಕ್ಕೂ ಬಿಡಲ್ಲ. ಈಗ ನಮ್ಗೇನ ಸೌದು ಬಳ್ಳ ಬಡಕ್ಕೂ ಬಿಡಲ್ಲ, ಸೌದು ಹಿಂಸ ಎಲ್ಲರೂ ಹಿಂಸ. ಈಗ ನಮ್ಗೆ ಅಲ್ಲಿ ಸೋಲಾರ್ ಬಿಟ್ಬಿಟ್ರೆ ತಿರ್ಗಾಡ್ತಾರೆ ಈಗ ಸಿಲಿಂಡರ್ನ ತಗ ಮಾಡೋ ಅದಕ್ಕೂ ಜಾಸ್ತಿ ರೈಟು, ಅದಕ್ಕೂ ಜಾಸ್ತಿ ಕೂಲಿ ಮಾಡೋ ಹಿಂಸೆ ಆಗ್ತಾರೆ ನಮ್ಗೆ ಕೂಲಿ. ಈಗ ಕಾಡಿನಿಂದ ತಮ್ಮನ್ನ ಪುನರ್ವಸತಿ ಮಾಡಿ ಇಲ್ಲಿಗೆ ತಂದು ಬಿಟ್ಟ ನಂತರ ಅಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ದಾಗ ತುಂಬಾ ಸ್ವತಂತ್ರವಾಗಿ ಜೀವನ ಮಾಡ್ತಿದ್ರಿ, ಆಹಾರ ಎಲ್ಲ ನಿಮ್ಗೆ ಅಲ್ಲೇ ಸಿಗ್ತಾ ಸಿಗ್ತಿತ್ತು. ಇಲ್ಲಿಗೆ ತಂದು ಪುನರ್ವಸತಿ ಮಾಡಿ ಇಲ್ಲಿಗೆ ನಿಮ್ಗೆ ಜಾಗ ಕೊಟ್ಟಾಗ ಎಷ್ಟು ಸಮಸ್ಯೆ ಆಯ್ತು, ಎಷ್ಟು ಜೀವನ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಯ್ತು? ಆ ಟೈಮ್ ಇತ್ತು, ಈ ಟೈಮ್ ಈ ತರ ಏನಿಲ್ಲ. ಕಾಡಿನಿಂದ ಇವ್ರು ತಗೊಂಡು ಇಲ್ಲಿ ಬಿಟ್ಟಾಗ ನಮ್ಮ ಪುಲ್ಲಿಂಸ ಕಾಡಲ್ಲಿ ಇದ್ದಾಗ ಅವ್ರು ಗೆಡ್ಡೆ ತಿನ್ಕೊಂಡು ಇಲ್ಲೇ ಬಂದ್ಮೇಲೆ ಕಾಡ ಬಿಡಂಗಿಲ್ಲ, ಅದ್ರ ನಮ್ಗೆ ಗಡ ಜೀತ್ಕೋಬೇಕು ಅಷ್ಟು ಬಿಟ್ರ ನಮ್ಗೆ 70 ವರ್ಷ ಆಗ ನಮಗೂ 60-70 ವರ್ಷ 70 ಮೇಲೆ ಆಗ ನಂಗೆ ಅಂದ್ರೆ ಆಗದ್ದೀನೋ ಈಗ ಇಲ್ಲ
ಪರವಾಗಿಲ್ಲ ಸರ್ಕಾರದ ಸವಲತ್ತು ಸೊಸೈಟಿ ಇವೆಲ್ಲ ಆದಷ್ಟು ಸರ್ಕಾರ ಎಲ್ಲರೂ ಕೊಟ್ಟರು ಈ ರೇಷನ್ ಗೀಷನ್ ಬರ್ತದ ಅಲ್ಲಿ ಕೊಡ್ತಾರ ಮೊಟ್ಟ ರೇಷನ್ ಪುನಃ ಅಕ್ಕಿ ಕೊಡ್ತಾರ ಹಾಗಿದ್ರೆ ಒಟ್ಟು ನಿಮ್ಮ ಎಂ ಸಿ ತಳಲ್ಲ ಹಾಡಿನಲ್ಲಿ ಯಾವ ಜನಾಂಗ ಹೆಚ್ಚು ವಾಸವಾಗಿದೆ ಇಲ್ಲಿ ನಮ್ಮ ಸೋಲಿಗ ಸೋಲಿಗ ಸಂಪೂರ್ಣವಾಗಿ ಸೋಲಿಗ ಎಷ್ಟು ಕುಟುಂಬ ವಾಸವಾಗಿದೆ ಇಲ್ಲೊಂದು ಎಪ್ಪತ್ತು ಅಂದ್ರೆ ಮಳಿಯೂರು ಅರಣ್ಯ ಅಭಿವೃದ್ಧಿಯಿಂದ ಒಂದಷ್ಟು ಗಿರಿಜನ ಮತ್ತೆ ಸುತ್ತಮುತ್ತ ಎಲ್ಲೆಲ್ಲಿ ಎಲ್ಲ ಬಳಸ್ಕೊಂಡು ಎಲ್ಲ ಬಂದು ಇಲ್ಲಿ ಪುನರ್ಸುತ್ತೆ ಪ್ರಸ್ತುತ ಒಂದು ಎಪ್ಪತ್ತಕ್ಕೂ ಹೆಚ್ಚು ಸೋಲಿಗ ಜನಾಂಗದ ಕುಟುಂಬ ವಾಸವಾಗಿದೆ ಆಮೇಲೆ ಈ ಕಡೆ ಕಾಡೋರ್ಗೆ ಇನ್ನೊಂದು ಸ್ವಲ್ಪ ಜನ ಇದ್ರು ಎಲ್ಲ ಹೇಳಿಸ್ಬಿಟ್ರು ಅಲ್ಲ ಸುಡುಗಾಡಿಗೆಲ್ಲ ಮರಗಾಡಿ ಎಪ್ಪತ್ತಕ್ಕೂ ಹೆಚ್ಚು ಕುಟುಂಬ ವಾಸವಾಗಿದೆ ಅಂತಂದ್ರಲ್ಲ ಅವರ ಜೀವನ ನಿರ್ವಹಣೆ ಹೇಗೆ ನಡೀತದೆ ಜೀವನ ಏನ್ ಕೆಲಸ ಮಾಡ್ತಾರೆ ಹೆಚ್ಚು ಕೆಲವು ಮಾಮೂಲಿ ಕೂಲಿ ಕೆಲಸ ಹೋಯ್ತಾರ ಕೆಲಸ ಕೊಡಕ್ ಹೋಯ್ತಾರ ಕಾಫಿ ನಮ್ಮ ಹತ್ತಿರ ಆಗಲ್ಲ ಈಗ ಮಾಮೂಲಿ ಮಳೆ ಬಿದ್ದಾಗ ಇದಾವೆಲ್ಲ ಕೂಲಿ ಹೋಯ್ತಾರ ಏನೂ ಇಲ್ಲ ಹಾಗಿದ್ರೆ ಎಷ್ಟು ಜನಕ್ಕೆ ಜಮೀನ್ ಇದೆ ಕೃಷಿಯನ್ನ ಮಾಡ್ಕೊಂಡು ಎಷ್ಟು ಕುಟುಂಬ ಜೀವನ ಮಾಡ್ತಾ ಇದೆ ಇಲ್ಲೇ ಒಂದ್ 25 ಸೀಟ್ ಮಾತ್ರ ಇರೋದು ಕೂಲಿ ಪಾಲಿ ಸರ್ಕಾರದ ರೇಷನ್ ಭತ್ತ ಕೂಲಿ ಮಾಮೂಲಿ ಹೇಳ್ತಾರೆ ಕೂಲಿ ಹೋಗ್ತಿರ್ತೀವಿ ತಿಂಗಳ ಅಂತ ತಿಂಗಳ ಮಾಮೂಲಿ ನಡೀತಾ ಇರ್ತಾರೆ ನಮ್ಮಲ್ಲಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಕೊಟ್ರು ಜೀತ ಬಿಡಿಸ್ರು ಈಗ ಮಾಮೂಲಿ ತಿಂಗಳ ಅಂತ ಒಂದ್ ತಿಂಗಳ ಎರಡು ತಿಂಗಳ ಅಷ್ಟೇ ಇದೆಲ್ಲ ಮಾಡ್ಕೊತಾರೆ ಕುಟುಂಬದ ಪ್ರತಿಯೊಂದು ಮಕ್ಕಳನ್ನು ಶಾಲೆ ಕಳಿಸ್ತಾ ಇದ್ರ ಶಿಕ್ಷಣ ಕೊಡಿಸ್ತಾ ಇದ್ರ ಎಲ್ಲಿ ಹೋಗ್ತಾರೆ ಇಲ್ಲಿ ನಮ್ಗೆ ಸ್ವಲ್ಪ ಜನ ಇಲ್ಲಿ ಮಾಮೂಲಿ ಒಂದನೇ ಕಳವ ಐದನೇ ಕಳ್ಸ್ಕೊಂಡ ಇಲ್ಲಿ ಮಾಮೂಲಿ ಮುತ್ಕೊಂಡು ಮುತ್ಕೊಂಡಿ ಅವ್ರ ಎಲ್ಲ ಸಲ್ಸಿ ಮುಗಿದ ಮೇಲೆ ಬೇರೆ ಕಡೆ ಬೇರೆ ಕಡೆ ಮಾಡ್ತಾವ ಕೆಲವು ಹೋಯ್ತಾವ ಹಂಗೆ ನಿಮ್ಸ ಬಸ್ಸಕ್ಕೆ ದುಡ್ಡಿರಲ್ಲ ಒಂದ್ ಎಸ್ ಎಲ್ ಸಿ ಗಂಟೆ ಮುತ್ಕೊಂಡು ಓದ್ಬೋದು ಅದ್ ಮುಂದಕ್ಕೆ ಓದ್ತೀವಿ ಅಂದ್ರೆ ಹಿಂಸ ದುಡ್ಡು ದುಡ್ಡು ಕಷ್ಟ ಈಗ ಅಲ್ಪ ಸ್ವಲ್ಪ ಶಿಕ್ಷಣವನ್ನ ಪಡ್ಕೊಂಡಂತ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಬೇರೆ ಕಡೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದಾರೆ ಇಲ್ಲಿ ಎಲ್ಲರೂ ಕೆಲಸ ಮಾಡ್ಕೊಂಡಿಲ್ಲ ಸೆಕೆಂಡ್ ಓದ್ತಾವ ಆಮೇಲೆ ಮಾಮೂಲಿ ಹಿಂಗೆ ಈಗ ಅದೇ ರೀತಿ ಪ್ರಸ್ತುತವಾಗಿ ನಿಮ್ಮ ಎಂ ಸಿ ತಳಲ್ಲೂ ಹಾಡಿಯ ಸೌಲಭ್ಯಗಳ ಕಡೆ ಗಮನಿಸೋದಾದ್ರೆ ಹಾಡಿಯ ಸ್ಥಿತಿಗತಿಯನ್ನ ಗಮನಿಸೋದಾದ್ರೆ ರಸ್ತೆ ಆಗಿರ್ಬೋದು ಕುಡಿಯೋ ನೀರಾಗಿರ್ಬೋದು ಮನೆ ವ್ಯವಸ್ಥೆ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ನಿಮ್ಮ ಆಡಿಯ ಜನರಿಗೆ ಸೂಕ್ತವಾಗಿ ಸಿಗ್ತಾ ಇದೆ ಸಿಗ್ತದ ನಮ್ಗೆ ನೀರು ಪ್ರಾಬ್ಲಮ್ಸ್ ನೀರ್ನೇ ಸಮಸ್ಯೆ ಏನಾಗಿದ್ದು ಒಳಗಡೆ ಹುಳಾಪಳ ಹುಳಾಪಳ ಏನು ರೋಡ್ ಒಂದ್ ಸ್ವಲ್ಪ ಸಿ ಸಿ ರೋಡ್ ಅಲ್ಲಿ ಆಗದ ಆ ಕಡೆ ಸ್ವಲ್ಪ ಅದ ಪುನಃ ಕೆಳಗಡೆ ಒಂದು ಮನೆಗಳಿಗೆ ಇಷ್ಟೊಂದು ಸಮಸ್ಯೆ ಅದ ನಮ್ಗೆ ಅಷ್ಟೇ ಈಗ ಅದೇ ರೀತಿ ನಿಮ್ಮ ಹಾಡಿನಲ್ಲಿ ಹಾಡಿ ಅರಣ್ಯಕ್ಕೂ ಸಮಿತಿ ಅಂತ ಏನಾದರೂ ರಚನೆ ಮಾಡಿಕೊಂಡು ಆ ಸಮಿತಿ ಮುಖಾಂತರ ಕಾರ್ಯಚಟುವಟಿಕೆಗಳನ್ನಾಗಿರ್ಬೋದು ತಮ್ಮ ಹಕ್ಕುಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಬರ್ತಾ ಇದ್ದ ಅದೆಲ್ಲ ಮಾಡಿವಿ ಮಾಡಿ ಅದೆಲ್ಲ ಕೊಂಡ್ಕೊಂಡು ಸುಮಾರು ಅರ್ಜಿಗಳು ಕೊಟ್ಟಿವಿ ನಮ್ಗೆ ಯಾವ್ದು ಬಂದಿಲ್ಲ ಇಲ್ಲಿ ಬಂದಿಲ್ಲ ಈಗ ನಮ್ಮ ಮ್ಯಾನ್ ಹೋಗ್ಬೇಕಾದ್ರೆ ಪರೀಕ್ಷೆ ಮಾಡಕ್ ಬಿಡಲ್ಲ ಈಗ ನಿಮ್ಮ ಹಾಡಿನಲ್ಲಿ ನಿಮ್ಮ ಜಮ್ಮಕ್ಕೆ ಹೋಗಾಗಿರ್ಬೋದು ನೀವು ಇದ್ದಂತ ಸ್ಥಳಗಳಿಗೆ ಹೋಗಿ ನಕ್ಷೆ ಗುರುತಿಸೋ ಕೆಲಸ ಮಾಡಿದ್ರಿ ತಮಗೆ ಹಕ್ಕುಗಳನ್ನ ವಿತರಿಸೋದಕ್ಕೆ ಮೊದ್ಲೇನಾದ್ರು ನಕ್ಷೆ ಗುರುತಿಸಿದ್ರ ಈಗ ಸ್ವಲ್ಪ ಜನ ಅರ್ಜಿ ಕೊಟ್ಟು ನಮ್ಮ ಈ ಕಾಡಲ್ಲಿ ನಮ್ ಎಲ್ಲಿದ್ದು ನಾವು ಮಾಡ್ಸಿವಿ ಸುರ ಮಾಡಕ್ ಬರ್ತೀವಿ ಅಂದ್ರ ಬರೋದೇ ಒಂದ್ಸಲ ಬಂದು ಬಂದ್ರು ನಮ್ಮ ಸಣ್ಣದವ್ರು ಕಿಡಿಮೆ ಕಷ್ಟ ಬಂದು ಎಲ್ಲ ಪಡ್ತ ಮಾಡಿ ಹೋದ್ರು ನಿಜ ಕೊಡ್ಲಿಲ್ಲ ಅವ್ರು ಬರಲಿಲ್ಲ ಅವರು ಆ ಬ್ಯಾರ ಬೇರೆ ಉಂಟಾದ್ರು ಈಗ ನಿಮ್ಮ ಎಂ ಸಿ ತಳಲಾಡಿ ಅರಣ್ಯ ವ್ಯಾಪ್ತಿಯಲ್ಲೇ ಕಂಡುಬರೋದ್ರಿಂದ ತಮ್ಮ ಜಮೀನ್ಗಾಗಿರ್ಬೋದು ತಮ್ಮ ಹಾಡಿಗಾಗಿರ್ಬೋದು ಕಾಡು ಪ್ರಾಣಿಗಳಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಕಾಡು ಪ್ರಾಣಿ ಅಂದ್ರ ಹಂದಿ ಆನ ಪುಲ್ಲು ಹಂದಿ ಆನೆ ಜಾಸ್ತಿ ಕಡವ ಸಾರು ಏನೇ ಆದ್ರೂ ತಿನ್ಕತ್ತವ ಬೆಳಗಾನ ಕಾಯ್ಬೇಕು ಏನ್ ನೋಡ ರಾಗಿ ಬಿತ್ತೀವಿ ಈಗ ರಾಗಿ ತಗೊಳಗಂಡ ನಮ್ಮ ಇಟ್ಟು ಬೆಳಗಾನ ಕಂಡು ಮುಚ್ಚಂಗಿಲ್ಲ ತಿರುಗುತ್ತೆ ಆ ಪಾಯಕಂಡ್ರೆ ಅಲ್ಲಿ ಮುಂಡೆಸ್ತೀವಿ ಅಂದ್ರೆ ಇಲ್ಲಿ ಎಸ್ತೀವಿ ಅಂದ್ರೆ ಕಾಲ್ಗೆ ಹಾಕ್ತಾರ ಮಾತ್ರ ಹೊಂಟಾಯ್ತಾರ ವಾಪಸ್ ನೀರು ನೀರಂತ ಕೊಡವ ಇಷ್ಟೇ ಫುಲ್ ಪ್ರಾಣಿಗಳ ನಿಮಿಷ ನಮ್ಗೆ ಪ್ರಾಣಿಗಳ ನಿಮಿಷ
ಹಾಗೆ ಈ ರೀತಿ ನೀವು ಬೆಳೆದಂತ ಬೆಳೆಗೆ ಕಾಡು ಪ್ರಾಣಿಗಳಿಂದ ನಾಶ ಆದಾಗ ತಮ್ಮ ಆಡಿಯ ಜನರಿಗೆ ತೊಂದರೆ ಆದಾಗ ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸ್ತೀರಾ? ಮುಟ್ಟಿಸಿದಾಗ ಕರೀತೀವಿ, ಕರೆಸು ಕರೆಸಿ ತಿರ್ಗಾಡ ಅವ್ರು ಕೊಡೋದು ದುಡ್ಡು, ನಾವು ತಿರ್ಗಾಡಕ್ಕೆ ತಿರ್ಗಾಡಕ್ಕೆ ಇಟ್ಕಲ್ಲ, ಆ ತರ ಇಲ್ಲ ಕೊಡೋದು, ನಾವು ತಿರ್ಗಾಡಕ್ಕೆ ತಿರ್ಗಾಡಕ್ಕೆ ಇಟ್ಕಲ್ಲ. ಕೊಟ್ಟರೆ 2000 ಮೂಸರ ಕೊಡ್ತಾರೆ, 3000 ಕೊಟ್ಟಲ್ಲ ಇಲ್ಲಿ ಸಾಕು, ನಮ್ಗೆ 4000 ಅರ್ಜಿ ಕೊಟ್ಟು 2 ಸಾರಿ 10 2 ಸಾರಿ 500 600 ಒಂದು 50,000 ಬಂಡವಾಳ ಹಾಕ್ತೀವಿ. 50,000 ಅಲ್ಲಿ ಆ ಒಂದು ಅರ್ಧ ತಿನ್ಕೊಂಡಾಯ್ತಾರ, ಏನು ಸಿಕ್ಕಿದ್ರು ನಮಗಲ್ಲಿ ಅವ್ರು ಕೊಡೋದ್ರೆ ಮಾರ್ಜನ್ ಮಾಡ್ತಾರ, ಸರ ಆಯ್ತಪ್ಪ ನಿಮ್ಮ ಅಕೌಂಟ್ಗೆ ಅರ್ಧ ತಿನ್ಕೊಂಡೋಗ್ತಾರ. ನಿಜ ನಾವು ಅವ್ರ ಜನ ಇವ್ರ ಜನ ಎಲ್ಲನೂ ಕೊಡೋ ಅಷ್ಟರಲ್ಲಿ ಆ ದುಡ್ಡು ಅರ್ಧ ತೀರಾಗಿತ್ತು. ಅಂದ್ರೆ ಏನು ಬೆಳೆ ನಾಶ ಆಗಿರುತ್ತೆ ಅದಕ್ಕೆ ತಕ್ಕಂಗ ಪರಿಹಾರ ಸಿಗ್ತಾ ಇಲ್ಲ, ಸಿಗ್ತಿಲ್ಲ ಕಡಿಮೆ ಪ್ರಮಾಣದಲ್ಲಿ. ಅವ್ರು ಕೊಡೋದೇ ಎಷ್ಟ ಬಿಡಿ ಕಡಿಮೆ. ಈಗ ನಿಮ್ಮ ಜಮೀನುಗಳಿಗಾಗಿರ್ಬೋದು ಕಾಡು ಪ್ರಾಣಿಗಳ ಬದಲ ರೀತಿ ಟ್ರಂಚ್ ವ್ಯವಸ್ಥೆ ಏನಾದರೂ ಮಾಡಲಾಗಿದೆಯಾ? ರೈಲ್ ಟ್ರಂಚ್ ಮಾಡಾರ, ಟ್ರಂಚ್ ಮಾಡಾರ. ಆ ಟ್ರಂಚು ಬಂದಾಗ ಪ್ರಾಣಿಗಳು ನೆಟ್ಟಿಳಿರ್ತಾವೆ ಅಲ್ಲಿ, ಏನಂದ್ರೆ ರೈಲ್ ಕಮ್ಮಿ, ರೈಲ್ ಕಮ್ಮಿ ಬೇಕು ನಮ್ಗೆ. ಹಿಂದೆ ಬರಬಾರ್ದಾಗ ಒಂದು 20 ಕಿಲೋಮೀಟರ್ ದೂರ ನಮ್ಗೆ ಜಾಲರಿ ಹಾಕೊಳ್ಬೇಕು ನಮ್ಮ ಮಾಡಿ ಜಮೀನ ಅಷ್ಟು ಆರು ನೋಡಪ್ಪ, ನಾವು ಆರಾಮಾಗಿ ಒಂದಷ್ಟು ಬೆಳ್ಕೋಬಹುದು. ಇದು ಕುರಿತು ಇಲಾಖೆಗೆ ಏನಾದರೂ ಅರ್ಜಿ ಗರ್ಜಿ ಸಲ್ಲಿಸಿದ್ರೆ ಈ ಥರ ವ್ಯವಸ್ಥೆ ಮಾಡಿಕೊಡಿ ಅಂತ ಮಾಡಿಕೊಡಿ ಅಂತ ಹೇಳಲ್ಲ, ಅದ್ರ ಕಮ್ಮಿ ಹಾಕೊಡಿ ಅಂತ ಅರ್ಜಿ ಕೊಡ್ತೀವಿ ಅಂದ್ರೆ ಹಾಕ್ತೀವಿ ಹಾಕ್ತೀವಿ ಅಂದ್ರೆ ಈ ವರ್ಷ ಹಾಕ್ತೀವಿ ಮುಂದಿನ ವರ್ಷ ಹಾಕ್ತೀವಿ ಅಂದ್ರೆ ಏನಿಲ್ಲ. ಹಾಗಿದ್ರೆ ಈಗ ನಿಮ್ಮ ಹಾಡಿನಲ್ಲೇ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಏನಾದ್ರು ಸ್ವಸಹಾಯ ಸಂಘಗಳನ್ನ ಮಾಡ್ಕೊಂಡು ಅದ್ರ ಮುಖಾಂತರ ಏನಾದ್ರು ಹಣ ಉಳಿತಾಯ ಸಂಘ ಮಾಡ್ಕೊಂಡಿದ್ರು ಮಾಡ್ಕೊ ಹೋಯ್ತಿರು ನಿನ್ಸ್ಬಿಟ್ರ ಈಗ ನಮ್ಮ ಯುವಕರಿಂದೆ ಮಾಡ್ಕೊ ಹೋಯ್ತಿರೋರು ಸಂಘ ನಿನ್ಸ್ಬಿಟ್ರ ಅದು ಈಗ ಯಾರು ಮಾಡ್ತಾ ಇಲ್ಲ. ಇಲ್ಲ ನಿನ್ಸ್ಬಿಟ್ರ ಅದು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಈಗ ಅದೇ ರೀತಿ ಇನ್ನೂ ಏನೆಲ್ಲ ನಿಮ್ಮ ಹಾಡಿನಲ್ಲಿ ಸೌಲಭ್ಯಗಳನ್ನ ಹಾಗೂ ಆಡಿಯ ಜನರಿಗೆ ಬೇಕಾದಂತ ಹಕ್ಕುಗಳನ್ನ ವಿತರಣೆ ಮಾಡಿದ್ರೆ ನಿಮ್ಮ ಜೀವನಕ್ಕೂ ಮುಂದೆ ಅನುಕೂಲ ಆಗ್ಲಿಲ್ಲ? ನಮ್ಗೆ ಜಮೀನು ಕೊಡ್ಬೇಕು, ನಾವು ಸುಮಾರಾಗಿ ಇರ್ತೀವಿ ಅಂದ್ರೆ ಸುಮಾರಾಗಿ ಇರ್ತೀವಿ ಜಮೀನು ಒಂದಷ್ಟು ಮನೆಗಳು ಸ್ವಲ್ಪ ರೋಡು ರೋಡು ಆ ಕಡೆ ನಮ್ಮ ಕಾಡು ಭಾಗದಲ್ಲಿ ಪ್ರಾಣಿಗಳು ಬರ್ತದಂಗ ಸ್ವಲ್ಪ ಬೀಗಿ ಮಾಡ್ಬೋದು, ಸ್ವಲ್ಪ ಬೀಗಿ ಮಾಡ್ಬೋದು ಅಷ್ಟೇ ಅಷ್ಟೇ. ಆವಾಗಲೇ ಏನೇ ಹಾಕಿದ್ರು ತಿನ್ಕೊಂಡೈತವ ತಿನ್ಕೊಂಡೈತವ ರಾಗಿ ಹಾಕಿ ಹತ್ತಿ ಹಾಕಿ ಹತ್ತಿ ಪರಿ ಬತ್ತದ ಏನು ಭಾಳ ಎಲ್ಲ ಪಂಪ್ಸೆಟ್ ಎಲ್ಲ ಆಗವ ಎಲ್ಲ ಸುಂಡಿ ಕೊಟ್ಕೊಂಡು ಪಂಪ್ಸೆಟ್ ಮಾಡ್ಕೊಂಡಂಗೆ ಅದ್ರ ಮೇಲೆ ಬೆಳೆ ಧರಿ ಕೊಡ್ತಾರೆ. ಹೊಸ ನಮ್ಗೆ ಸುತ್ತಮುತ್ತ ಕಾಡು, ಈ ಕಡೆ ಕಾಡು, ಈ ಕಡೆ ಕಾಡು, ಈ ಕಡೆ ಕಾಡು, ಎಲ್ಲ ದಿಕ್ಕು ಕಾಡು ನಮ್ಗೆ ಅಂದ್ರೆ ಇದು ಫುಲ್ ಹಿಂಸ. ಈ ಕಡೆ ಫುಲ್ ಹಿಂಸೆ ಇದು ನಮ್ಮ ಜಮೀನು ಪಕ್ಕದಲ್ಲೇ ಅಂದ್ರೆ ಜಮೀನೇನೆ ಇದೆ, ಬೆಳೆಗಳ ಬೆಳೀತಾ ಇದ್ರ ಅಂದ್ರೆ ಬೆಳೆಗಳನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆ ತಿನ್ಕತಾವೆ. ಹಂದಿಗಳು ಒಂದು 30 ಬತ್ತವ ಬ್ಯಾಟ್ ಹೊಡಿತು ಬೇಕಾದಷ್ಟು ಅದು ರಾಗಿ ರಾಗಿಗಳಿಗೆ ಮನೆ ಕಾಪಾಡೋದು ರಾಗಿಗಳಿಗೆ ಸಂಪತ್ಕೊಂಡು ಪುನಃ ಸುಮ್ಮನೆ ಮೇಯೋದು ಸುಮ್ಮನೆ ಮೇಯೋದು. ಹಾಡಿನಲ್ಲಿ ಇನ್ನೇನು ಡೆವಲಪ್ಮೆಂಟ್ ಆಗಬೇಕಾಗಿದೆ? ಅದೇ ನಮ್ಗೊಂದು ಸ್ಕೂಲು, ಒಂದು ಸ್ಕೂಲ್ ಇಲ್ಲ ಸ್ಕೂಲ್ ಮಕ್ಕಳಿಗೆ ಓದ್ತಾವ್ರ ಸ್ಕೂಲ್ ಒಂದು ನಿಮಿಷ ನಮ್ಗೆ ಟ್ಯಾಂಕಿ ಒಂದು ಕುಡಿಯೋ ನೀರು ಸಮಸ್ಯೆ ಒಂದು ಒಳಗೆ ಏನಿದೆ ಗೊತ್ತಾಗ ಕರೆಂಟ್ ಮಾಮೂಲಿ ಕರೆಂಟ್ ಎಲ್ಲ ಕಮ್ಮಿ ಹಾಕಿ ಚೆನ್ನಾಗಿ ಮಾಡ್ಕೊಟ್ರ ಮಾಡ್ಯಾರ. ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಶಾಲಾ ಕಟ್ಟಡ ಕಟ್ಟಡ ಆಗ ಮಕ್ಕಳು ಹಾಡಿನಲ್ಲೇನೆ ಶಿಕ್ಷಣವನ್ನು ಪಡ್ಕೊಳ್ಳಿ. ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದು ಬಗೆಹರಿಸ್ಕೊಟ್ರೆ ಹಾಡಿನಲ್ಲಿ ಜೀವನ ಮಾಡ್ಲಿಕ್ಕೆ ಯಾವ ರೀತಿ ಸಮಸ್ಯೆ ಕಾಡು ಭಾಗ ಒಂದು ಒಂದು 3-4 ನಮ್ಗೆ ಸಮಸ್ಯೆ ಫುಲ್. ಅದೇ ರೀತಿ ಯಜಮಾನ್ರೆ ಈಗ ತಾವು ಇಲ್ಲಿ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರಿ, ಅದೇ ರೀತಿ ಕಾಡಿನಲ್ಲಿ ತಮ್ಮ ಜೀವನ ನಡೆಸಿದಾಗ ನಿಮ್ದೇ ಆದಂತಹ ಸಂಸ್ಕೃತಿ ಸಂಪ್ರದಾಯಗಳು ಹಬ್ಬ ರೀತಿಗಳನ್ನ ಆಚರಣೆ ಮಾಡೋದು ನಿಮ್ದು ವಿಶೇಷತೆ ವಿಷಯ ನಿಜ. ಗಿರಿಜನರಲ್ಲಿ ನೋಡ್ತು ಅಂದ್ರೆ ಹಬ್ಬ ಆಚರಣೆ ಅನ್ನೋದು ಸಂಸ್ಕೃತಿ ಸಂಪ್ರದಾಯ ಅನ್ನೋದು ವಿಶೇಷವಾಗಿ ಕಂಡು ಬರುತ್ತೆ. ಹಾಗಿದೆ ತಾವು ಕಾಡಿನಲ್ಲಿ ಇದ್ದಾಗ ಯಾವ ರೀತಿ ಹಬ್ಬ ರೀತಿಗಳನ್ನ ಸಂಸ್ಕೃತಿ ಸಂಪ್ರದಾಯಗಳನ್ನ ಆಚರಣೆ ಮಾಡ್ತೀವಿ? ಅದೇ ಹಬ್ಬ ಅನುಭವ ಜಲ್ದಿ ಬಂದ್ರ ಈ ಹಬ್ಬ ಬಂದ್ರ ಅದು ಇದು ಮಾಡ್ಕೋತೀನಿ ಅಂದ್ ಮಟ್ಟದು ಅಲ್ಲಿ ತಂದದು ಮಾಡೋದು ತಿನ್ನೋದು ಅದ್ರ ಸ್ವಲ್ಪ ಜೀವನ ಕಮ್ಮಿ ಆಗ ಆ ಟೈಮಲ್ಲಿ ಗಡ್ಡೆಗಳು ಜಾಸ್ತಿ. ಗೌರಿ ಹಬ್ಬ ಮಾಡಿದ್ರು ಗೌರಿ ಹಬ್ಬ ಸತ್ತವ್ರಿಗೆ ಹೊಸಬೇಳ ಗೌರಿ ಹಬ್ಬ ಒಂದು ತಿಂಗ ಅನ್ಕೊಂಡಂಗ ಎಲ್ಲನೂ ಮಾಡ್ತೀವಿ. ನಮ್ಮವ್ರ ಹಬ್ಬ ಮಾಡಿ ಹಬ್ಬಗಳು ಏನ್ ಮಾಡ್ತೀವಿ ಎಲ್ಲ ಮಾಡ್ತಿದ್ರಿಂದ ಮಾಡಿದ್ರು. ವಿಶೇಷವಾಗಿ ಯಾವ್ಯಾವ ಹಬ್ಬಗಳನ್ನ ನೀವು ಕಾಡಿನಲ್ಲಿ ಆಚರಣೆ ಮಾಡ್ತೀರಿ? ನಾವು ಇಂದ ಶಿವರಾತ್ರಿ ಹಬ್ಬ ಒಂದು, ಈ ಯುಗಾದಿ ಗೌರಿ ಹಬ್ಬ ಒಂದು ಎಲ್ಲ ಮಾಡ್ತಿದ್ವು ಆ ಕಾಡಿನ ತಂದು ಹಬ್ಬ ಮಾಡೋಕ್ಕಾದ್ಬಿಟ್ಟು. ಈಗ ಉಗಾದಿಯಿಂದ ಈಗ ಉಗಾದಿ ಆದ್ಮೇಲೆ ಮಾಡ್ತೀವಿ ಒಂದು ಹಬ್ಬನ ನಾವು ಮಾಮೂಲಿ ನಮ್ಮ ಸತ್ಗತಿಗಳು ತಗೋಗಿ ಸತ್ಗತಿ ಮಾಡಿ ಹಬ್ಬ ಅನ್ಕೊಂಡು ಮಾಡ್ತೀವಿ. ಮಾರಿ ಹಬ್ಬ ಹಬ್ಬ ಆದ ಮಾಡ್ತೀನಿ ಹಬ್ಬ ಮಾಡಿಲ್ಲ
ಮತ್ತೆ ಗಾಡಿಗೆ ಬಂದು ಇಲ್ಲಿ ಹಬ್ಬ ಆಚರಣೆ ಮಾಡೋದು ಅಷ್ಟೇ ಅಷ್ಟೇ. ನಾವು ಮಾಮೂಲಿ ಹಬ್ಬ ಮಾಡೋದ್ಗ ಕಾಡ್ಲಿ ನಾಲ್ಕು ದೇವರ ನೈಟೇ ಹೋಗ್ಬೇಕು, ಇಲ್ಲಿಗೂ ನೈಟೇ ಹೋಗ್ಬೇಕು, ಅಲ್ಲಿಗೂ ನೈಟೇ ಹೋಗ್ಬೇಕು. ಇಲ್ಲಿ ಮಾತ್ರ ಬೆಳಗ್ಗೆ ಮೂರ್ ನಾಲ್ಕು ದೇವರ್ಗ ನೈಟು ನೈಟು ಯಾರು ಕಾಣಿಸ್ಕೋಬಾರ್ದು. ಬೆಳಗ್ಗೆ ಸಾಯಂಕಾಲ ಹೋಯ್ತೀವಿ, ಎಲ್ಲ ಮನೆ ನೋಡಿದೀವಿ. ನಮ್ಮ ಹೆಂಗಸರು ಮಾಡ್ಕೊಂಡ್ವಿ, ನಾವು ಹೋಗೋದ್ಗ ಅವ್ರು ಹೊರಗಡೆ ಅದೆಲ್ಲ ಮಾಡ್ಕೊಂಡು ಹೋಯ್ತೀವಿ. ಬಳಸತ್ ಕೇಳಂಗಿಲ್ಲ, ಬಳಸತ್ ಕೇಳಂಗಿಲ್ಲ. ಬಂದು ಅಪ್ಪನ ಮಾಡ್ಗ ಇಲ್ಲೊಂದು ಹನ್ಮತ್ತಿರ ಗುಡಿ ಅಂತ ಹನ್ಮತ್ತಿರ ಎಲ್ಲ ಮಾಡಿ ಆಮೇಲೆ ಇಲ್ಲಿ ಹಬ್ಬ ಮಾಡೋಲ್ಲ. ಊರಬ್ಬ ಬಂದು ದೇವ್ರುಗಳು ಮನಸ್ಸಿನ ಮೇಲೆ ಬಂದು ಅವ್ರನ್ನ ಒಂದು ಗಡ್ಗ ತರ ಪೂಜೆ ಪೂಜೆ ಎತ್ತಿ ಅಲ್ಲಿಂದ ರಾತ್ರಿ ಬೆಳಗನ ಮೆರವಣಿಗೆ ಮಾಡಿ ತಪ್ಪಾಗಿ ಒಂದು ಒಂದ ಮರಗಳಲ್ಲಿ ಮಡಗಿ ಪೂಜೆ ಮಾಡಿಸ್ತೀವಿ. ಪೂಜೆ ಮಾಡಿಸ್ತೀವಿ. ಎಲ್ಲ ಸಂಸ್ಕೃತಿ ಸಂಪ್ರದಾಯಗಳನ್ನ ಆಚರಣೆ ಮಾಡೋದ್ರಿಂದ ತಮ್ಮ ಗಿರಿಜನರಿಗೆ ಒಂದು ಒಳ್ಳೆಯದು, ಒಳ್ಳೆಯದನ್ನೋ ಒಂದು ಭಾವನೆ. ಆ ದೇವರುಗಳೇ ನಿಮ್ಮನ್ನ ಕಾಪಾಡ್ತವೆ, ನೀವು ಮಾಡೋ ಸಂಸ್ಕೃತಿ ಸಂಪ್ರದಾಯಗಳೇ ನಿಮ್ಮನ್ನ ಕಾಪಾಡೋದು. ನಿಮಗೆ ಗಿರಿಜನರು ನಂಬಿಕೆ ಆಗಿದೆ, ಆ ನಂಬಿಕೆನ ಈಗಲೂ ಉಳಿಸ್ಕೊಂಡು ಆಮೇಲೆ ಅಲ್ಲಿ ಪ್ರಸಾದ ತಂದು ಕೊಡಂಗಿಲ್ಲ. ಅಲ್ಲಿ ಅಲ್ಲಿ ತಂದು ಕೊಡಂಗಿಲ್ಲ, ತಿನ್ಕೊಳ್ಳೇ ಪೂಜೆ ಪುರಸ್ಕಾರ ಪ್ರಸಾದ ಎಲ್ಲ ಮಾಡಿದ್ರು ಹಣ್ಣಾಗಿರ್ತಾರೆ ತಂದು ಅಡಾಕ್ತಿವಿ. ತಕೊಂಡೋಗಿ ವರ್ಷದಲ್ಲಿ ಮಡಗಿದ್ದು ತಕೊಂಡ್ಬಿಟ್ಟಿ. ಈಗ ನಿಮ್ಮ ಹಾಡಿನಲ್ಲಿ ಏನಾದ್ರು ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಅದನ್ನ ಪ್ರತ್ಯೇಕವಾಗಿ ಸಭಾ ಸಂಸ್ಕಾರ ಮಾಡ್ಲಿಕ್ಕೆ ನಿಮ್ಗೆ ಪ್ರತ್ಯೇಕವಾಗಿ ಸ್ಮಶಾನ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ? ಸಂಬಂಧಿಕರ ಜಮೀನಲ್ಲಿ ನಿಮ್ಮ ಜಮೀನುಗಳಲ್ಲೇ ಮಾಡ್ಕೊಳ್ತೀವಿ. ಈಗ ಪ್ರತ್ಯೇಕವಾಗಿ ಸ್ಮಶಾನಕ್ಕೆ ಅರ್ಜಿ ಗಿರ್ಜಿ ಹಾಕಿಲ್ಲ, ಕೊಟ್ಟಿ ಅಲ್ಲಿ ಖಾಲಿ ಜಾಗ. ಇವ್ರೇನ್ ಮಾಡಿದ್ರು ಮತ್ತೆ ಬಿಟ್ರು ಅವ್ರು ಬರಲಿಲ್ಲ ಪುನಃ ವಾಪಸ್. ಯಾರಿಗೆ ಬಂದು ಎಷ್ಟು ಇಷ್ಟು ಕೊಟ್ಟರು ಎತ್ಕೊಂಡು ಅದ್ರ ಈಗ ಸ್ವಲ್ಪ ಜನದಲ್ಲ ಮಿಲ್ಲ ಅವ್ರು ತಿರೋ ಪಡೋಕೆ ಅವ್ರಿಗೆ ಜಾಗ ಇಲ್ಲ, ಹಸಿ ಹಿಂಸ ಆಯ್ತಾ. ಆಗ ಅವ್ರು ಅಕ್ಕೋರು ಆಗಲ್ಲ ಅಂತ ಪಾಪ ಹಿಂಸ ಮಾಡಿದಾಗಲ್ಲ ಪ್ರತ್ಯೇಕವಾಗಿ ಸ್ಮಶಾನ ವ್ಯವಸ್ಥೆ ಮಾಡ್ಕೊಂಡು ಜನಗಳಿಗೆ ಅನುಕೂಲ ಅನುಕೂಲ. ಈಗ ಅದೇ ರೀತಿ ಈಗ ತಾಲೂಕಿನಲ್ಲಿ ನೋಡ್ತು ಅಂದ್ರೆ ಸರಗೂರು ಮತ್ತೆ ಎಚ್ಚರಿಕೊಂಡ ಭಾಗದಲ್ಲಿ 120 ಹೆಚ್ಚು ಹಾಡುಗಳು ಕಂಡು ಬರ್ತವೆ. ಆ ಹಾಡಿನಲ್ಲಿ ಪ್ರತಿಯೊಬ್ಬ ಗಿರಿಜನರು ಕೂಡ ಪ್ರತಿನಿತ್ಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಸವಾಲನ್ನ ಎದುರಿಸ್ತಾ ಜೀವನವನ್ನ ಮಾಡ್ತಾ ಇದ್ದಾರೆ. ಅರಣ್ಯದಿಂದ ಹೊರಗಡೆ ಬಂದಾಗಲಿಂದ ಪ್ರಸ್ತುತವಾಗಿ ಜೀವನವನ್ನ ನಡೆಸೋದಕ್ಕೆ ಸಮಸ್ಯೆ ಇದೆ. ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇರೋಂತ ಗಿರಿಜನರಿಗೆ ತಾವು ಏನ್ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾವ್ ಹೇಳ್ತೇವೆ ಗಿರಿಜನರೆಲ್ಲ ಅಷ್ಟೇ, ನಾವ್ ಇದನ್ನೇ ಕೇಳೋದು, ಏನೇ ಬಂದ್ರು ಎದುರಿಸ್ಕೋಬೇಕು, ಎಲ್ಲ ಒಗ್ಗಟ್ಟಾಗಬೇಕು. ಮನೆ ಒಂದ್ ಕಡೆ ಒಂದ್ ಕಡೆ ನಾವ್ ಏನ್ ಎದುರಿಸಕ್ಕಾಗಲ್ಲ, ಎಲ್ಲ ಒಗ್ಗಟ್ಟಿದ್ರೆ ಮಾತ್ರ ಯಾವ್ದಾರು ಹೋಗಿ ಕೇಳಬಹುದು. ಪಾರ್ಟ್ನರ್ ಆಗ್ಲಿ ಬೇರೆ ಇನ್ನೊಬ್ಬರು ಅಧಿಕಾರ ಆಗ್ಲಿ ಕೇಳ್ಬೇಕು ಅಂದ್ರೆ ಒಗ್ಗಟ್ಟು ಇರ್ಬೇಕು, ನಮ್ ಬಲ ಇರ್ಬೇಕು, ಕೇಳಬೇಕು ಅಷ್ಟೇ. ನಮ್ ಗಲ ಇರ್ಬೇಕು, ನಮ್ಮ ಧೈರ್ಯ. ನಮ್ಮಲ್ಲಿ ಸಮಸ್ಯೆ ಇದ್ದಾಗ ನಾವೇನೆ ಬಗೆಹರಿಸ್ಕೋಬೇಕು. ಒಂದು ಒಗ್ಗಟ್ಟಿನ ಮುಖಾಂತರ ಒಂದು ಗುಂಪು ಅಂತ ಹೋದಾಗ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡ್ಕೋಬಹುದು. ನಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾವ್ದೇ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹರಿಸ್ಕೋಬಹುದು. ಆ ರೀತಿನಲ್ಲಿ ಒಟ್ಟಾರೆಯಾಗಿ ಎಲ್ಲ ಗಿರಿಜನರು ಒಡಗೂಡಿ ಕೆಲಸ ಮಾಡ್ಬೇಕು. ಎಲ್ಲ ಒಗ್ಗಟ್ಟಾಗಿ ಮಾಡ್ಬೇಕು. ಅವ ಸರಿ ಇಲ್ಲ ಸರಿ ಅಂತ ಯಾವ್ದೇ ಕೆಲಸ ಹೋಗ್ಬೇಕು, ಒಗ್ಗಟ್ಟಿರ್ಬೇಕು. ನಮ್ಮ ಮನಸ್ಸು ಹೆಂಗಾರ ಇರ್ಲಿ ಒಳಗಡೆ, ಹೌದು ಮನಸ್ಸು ಆದಿರ್ಲಿ ಒಳಗಡೆ, ಏನೇ ಆಗ್ಬೇಕು ಗುಂಪು ಇರ್ಬೇಕು ಮಾಡಿ ಅವ್ರ ಜೊತೆಗೆ. ಇಲ್ಲ ನಾನು ಹಿಂದಕ್ಕೆ ಹೋಗ್ತಿರ್ತೀನಿ, ಇನ್ನೂ ಗಿರಿಜನರು ಅಂತ ಬಂದಾಗ ಯಾವ್ದೇ ಜನಾಂಗ ಆಗಿರ್ಲಿ ಯಾವ್ದೇ ಕುಟುಂಬ ಆಗಿರ್ಲಿ ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ಮಾಡ್ಬೇಕು ಕೆಲಸ. ನಮಗೆ ಸಿಗ್ಬೇಕಾದಂತ ಹಕ್ಕುಗಳು ಸಿಗ್ತವೆ, ನಮ್ಮ ಸೌಲಭ್ಯಗಳು ಸಿಗುತ್ತೆ, ಜೀವನ ನಾವು ಕಟ್ಕೊಳ್ಳಿಕ್ಕೆ ಅನುಕೂಲ. ಬಹಳ ಸಂತೋಷ ತಾವಿಬ್ರು ನಮ್ಮ ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದ ಭಾಗವಹಿಸಿ ತಮ್ಮ ಎನ್ಸಿತೆಗಳಲ್ಲೂ ಹಾಡಿಯ ಕುರಿತು ಇಲ್ಲಿನ ತಮ್ಮ ಗಿರಿಜನರ ಕುರಿತು ತಾವು ಇಲ್ಲಿಗೆ ಪುನಸ್ತಿ ಆಗೋಕ್ಕೂ ಮುಂಚೆ ಎಲ್ಲಿ ಜೀವನವನ್ನು ನಡೆಸ್ತಾ ಇದ್ರಿ, ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರಿ, ಯಾವಾಗ ಇಲ್ಲಿಗೆ ಬಂದು ಪುನಸ್ತಿ ಆದ್ರಿ, ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ, ಪ್ರಸ್ತುತ ಎಷ್ಟು ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀರಾ, ಇನ್ನೂ ಏನೆಲ್ಲ ಸಮಸ್ಯೆಗಳು ಹಾಡಿನಲ್ಲಿ ಕಾಡ್ತಾ ಇದೆ, ಇದಕ್ಕೆ ಸರ್ಕಾರ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಯಾವ ರೀತಿ ಎಚ್ಚೆತ್ಕೊಂಡು ಒಂದು ಅನುವು ಮಾಡಿಕೊಟ್ರೆ ತಮ್ಮ ಸಮಸ್ಯೆ ದೂರ ಆಗಿ ತಮ್ಮ ಜೀವನ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ಕೊಳ್ತು. ಸಾಕಷ್ಟು ವಿಚಾರಗಳನ್ನ ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಎಂಸಿ ತಳಲು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಎಂಸಿ ತಳಲು ಹಾಡಿಯ ಕುರಿತು, ಇಲ್ಲಿನ ಗಿರಿಜನರ ಕುರಿತು,
ಇಲ್ಲಿನ ಗಿರಿಜನರು ಇಲ್ಲಿಗೆ ಪುನಸತಿ ಆಗೋಕ್ಕೂ ಮುಂಚೆ ಯಾವ ರೀತಿಯೆಲ್ಲ ಜೀವನವನ್ನು ಕಾಡಿನಲ್ಲಿ ನಡೆಸ್ತಾ ಇದ್ರು, ಇಲ್ಲಿಗೆ ಬಂದ ನಂತರ ಎಷ್ಟು ಸಮಸ್ಯೆ ಆಯಿತು, ಪ್ರಸ್ತುತ ಎಷ್ಟು ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದಾರೆ, ಏನೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ, ಇನ್ನೂ ಏನೆಲ್ಲ ಸೌಲಭ್ಯಗಳು ಈ ಆಡಿನಲ್ಲಿ ದೊರಕಬೇಕಾಗಿದೆ, ಇದಕ್ಕೆ ಅರಣ್ಯ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಯಾವ ರೀತಿ ಎಚ್ಚೆತ್ಕೊಂಡು ತಾಲೂಕಿನ ಗಿರಿಜನರಿಗೆ ಅವ್ರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ನೀಡಿದರೆ ಅವರ ಜೀವನಕ್ಕೂ ಒಂದು ಅನುಕೂಲ ಆಗುತ್ತೆ ಅನ್ನೋದ್ರ ಕುರಿತು ಆಡಿಯ ಹಿರಿಯ ಮುಖಂಡರಾದಂಥ ಶ್ರೀಯುತ ಪುಟ್ಮಾದಯ್ಯವರಾಗಿರ್ಬೋದು ಮತ್ತು ಕೂಸಪ್ಪ ಅವರಾಗಿರ್ಬೋದು ಸಾಕಷ್ಟು ವಿಚಾರಗಳನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಇದು ಉತ್ತಮವಾದ ಮಾಹಿತಿ ಅಂತ ಭಾವಿಸ್ತಾ ಮುಂದಿನ ದಿನಗಳಲ್ಲೂ ಸಹ ಗಿರಿಜನರು ಒಗ್ಗಟ್ಟಿನಿಂದ ಒಡಗೂಡಿ ತಮ್ಮ ಸಮಸ್ಯೆಗಳ ವಿರುದ್ಧ ಹೋರಾಡಿದ್ರೆ ಅವರ ಸಮಸ್ಯೆಯಿಂದ ಹೊರಬಂದು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಬಾರೆ ಗಿಜ್ಗಳೇ